ರಾಹುಲ್ ಕೃಷ್ಣ ಡಿ ಅವರು ವಿದ್ಯಾಂಜಲಿ ಸ್ಕೀಮ್ ಅನ್ನು ವರ್ಣಿಸಲಿದ್ದಾರೆ. ಹಲೋ ನಮಸ್ಕಾರ, ನನ್ನ ಹೆಸರು ರಾಹುಲ್ ಕೃಷ್ಣ ಅಂತ. ನಾನು JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಅಲ್ಲಿ ಓದ್ತಾ ಇದ್ದೀನಿ, 6th SEM ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್. ಸೊ ಇವತ್ತು ನಾನು ಈಗ ಹೇಳ್ತಾರೋ ಸ್ಕೀಮ್ ಬಗ್ಗೆ ವಿದ್ಯಾಂಜಲಿ ಸ್ಕೀಮ್. ಸೊ ಬೇಸಿಕಲಿ ವಿದ್ಯಾಂಜಲಿ ಸ್ಕೀಮ್ ಏನು ಅಂತಂದ್ರೆ, ಮೆನಿ ಚಿಲ್ಡ್ರನ್ ಇನ್ ಈಗ ವಿದ್ಯಾನೇ ಮುಖ್ಯ ಎಲ್ಲರಿಗೂ. ಈಗ ಏನೇ ಬಿಸ್ನೆಸ್ ಮಾಡೋಕ್ಕಾಗ್ಲಿ, ಈಗ ಏನೇ ಕೆಲಸ ಮಾಡೋಕ್ಕಾಗ್ಲಿ, ಜನ ಜೊತೆ ಮಾತಾಡೋಕ್ಕಾಗ್ಲಿ, ಒಂದು ಸ್ವಲ್ಪ ಬೇಸಿಕ್ ವಿದ್ಯೆ ಅನ್ನೋದು ಬೇಕೇ ಬೇಕು ಜನಕ್ಕೆ, ಎಲ್ಲರೂ ಒಪ್ಕೊಳ್ಳೋಂಥ ಮಾತೆ. ಸೊ ಇದರ ಸೊ ಆ ಸ್ಕೀಮ್ ಬಗ್ಗೆ ಗೌರ್ಮೆಂಟ್ ನಮ್ಮ ಮೋದಿಜಿ ಅವರು ಈಗ ವಿದ್ಯಾಂಜಲಿ ಸ್ಕೀಮ್ ಅಂತ ಎಲ್ಲ ಕಡೆನೂ ಶುರು ಮಾಡಿದ್ದಾರೆ. ಸೊ ಈಗ ಅದ್ರ ಬಗ್ಗೆ ಏನು ಸ್ಕೀಮ್ ಏನು ಎತ್ತ ಅಂತ ಈಗ ಕಂಟಿನ್ಯೂ ಮಾಡ್ತೀನಿ ಹೇಳಕ್ಕೆ. ಸೊ ಮೆನಿ ಚಿಲ್ಡ್ರನ್ ಇನ್ ಇಂಡಿಯಾ ನೌ ಡೇಸ್ ಆರ್ ಅನೇಬಲ್ ಟು ಸ್ಟಡಿ ಬಿಕಾಸ್ ವೇರಿಯಸ್ ರೀಸನ್ಸ್ ಇನ್ ಪರ್ಟಿಕ್ಯುಲರ್ ಪಾವರ್ಟಿ. ಈಗ ನಮ್ಗೆ ಎಲ್ರಿಗೂ ಗೊತ್ತು, ಈಗ ಮನೆ ಕಟ್ಟೋ ಮಕ್ಕಳಾಗ್ಲಿ, ಸುಮ್ಮನೆ ನಾವು ಬೀದಿಲಿ ಹೋಗಾಕರು ಸಾಕು, ಎಷ್ಟೊಂದು ಜನ ಕೂತ್ಕೊಂಡಿರ್ತಾರೆ ಅಲ್ಲೇ, ಯಾಕಂದ್ರೆ ಸೈಡಲ್ಲಿ ರೋಡ್ ಸೈಡಲ್ಲಿ ಅವ್ರಿಗೇನು ಗೊತ್ತಾಗಲ್ಲ. ಅಪ್ಪ ಅಮ್ಮ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ, ಮಕ್ಕಳನ್ನೂ ಒಂಥರ ಚೈಲ್ಡ್ ಲೇಬರ್ ಅಂತ ಹೇಳ್ತಾರಲ್ಲ. ಸೊ ಅದರಿಂದಾಗಿ ಆ ಪಾವರ್ಟಿ ಎನ್ನೆಸ್ಸು, ಅದೇ ಥರ ಹಲವಾರು ಮಕ್ಕಳು ಎಜುಕೇಷನ್ ಇರಲ್ಲ. ಸೊ ಈ ವಿದ್ಯಾಂಜಲಿ ಏನು ಮಾಡುತ್ತೆ ಅಂದರೆ ಅದಕ್ಕೋಸ್ಕರನೇ ಈ ಸ್ಕೀಮ್ ಅನ್ನೊಂದು ತಂದಿರೋದು. ಸೊ ನೆಕ್ಸ್ಟ್ ಲೈನ್ ಏನು ಹೇಳುತ್ತೆ ಅಂದರೆ, ಈ ಒಂದು ದೇ ಟ್ರೈ ಟು ಜಾಯ್ನ್ ಇನ್ ದ ಗೌರ್ಮೆಂಟ್ ಸ್ಕೂಲ್ಸ್ ನಿಯರ್ ಬೈ ದೇರ್ ರೆಸಿಡೆನ್ಸ್. ಲ್ಯಾಕ್ ಆಫ್ ಟೀಚರ್ಸ್ ಇನ್ ಗೌರ್ಮೆಂಟ್ ಸ್ಕೂಲ್ಸ್ ಅಬ್ಸ್ಟ್ರಕ್ಟ್ ದೇರ್ ವೇ ಟುವರ್ಡ್ಸ್ ಎಜುಕೇಷನ್. ಈಗ ಆಬ್ವಿಯಸ್ಲಿ ಈಗ ಯಾವುದೋ ಒಂದು ಗಾರೆ ಕೆಲಸದ ಮಕ್ಕಳು ಅಂತಲೇ ತೊಗೊಂಬೋಣ. ಈಗ ಅವ್ರು ಬರ್ತಾರೆ ಸ್ಕೂಲಿಗೆ, ಹೆಂಗೋ ಜಾಯ್ನ್ ಆಗ್ತಾರೆ, ನಿಯರ್ ಬೈ ಸ್ಕೂಲಲ್ಲಿ ಏನೋ ಲೋನಾ ತೊಗೊಳ್ತಾರೆ, ಏನೋ ಒಂದು ಮಾಡ್ತಾರೆ, ಒಟ್ನಲ್ಲಿ ಒಂದು ಒಳಗೆ ಬರ್ತಾರೆ. ಬಟ್ ಏನಂದ್ರೆ ಕೆಲವು ಟೀಚರ್ಸ್ ಒಂದಷ್ಟು ಜನ ಇರ್ತಾರೆ ಅವ್ರನ್ನ ತಡೆಯೋಕ್ಕೆ, ಏ ಇವನೇನು ಯಾನ ಗಾರೆ ಕೆಲಸ ಮಕ್ಕಳು ಇವ್ರುಗಳೇನು ಹೇಳ್ಕೊಡೋದು, ತಲೆಗೆ ಹೋಗಲ್ಲ, ಏನು ಮಾಡಲ್ಲ ಅಂತಾರೆ. ಬಟ್ ಅದು ಮಾಡಬಾರ್ದು, ಈ ನಮ್ಮ ಸೊಸೈಟಿಯಲ್ಲಿ ಅದೊಂಥರ ಇದಾಗ್ಬಿಟ್ಟಿದೆ, ಟ್ರೆಂಡ್ ಆಗ್ಬಿಟ್ಟಿದೆ ಆ ಥರ ಮಾಡೋಕ್ಕೆ. ಸೊ ಇದು ಈ ಸ್ಕೀಮ್ ಏನಂದ್ರೆ, ಇದೊಂದು ವಾಲಂಟಿಯರ್ ಸ್ಕೀಮ್, ಆ ಸ್ಕೂಲ್ ವಾಲಂಟಿಯರ್ ಪ್ರೋಗ್ರಾಮ್ ಅಲ್ಲೇ ವಿದ್ಯಾಂಜಲಿ ಸ್ಕೀಮ್ ಕೆಳಗಡೆನೆ ಇದೆ, ಎಂಬ್ಲಮ್ ಕೆಳಗಡೆ. ಸೊ ಅದೇನು ಮಾಡುತ್ತೆ ಅಂದರೆ, ದಿಸ್ ಪ್ರೋಗ್ರಾಮ್ ಈಸ್ ಡಿಸೈನ್ಡ್ ಬೈ MHRD ಟು ಓವರ್ಕಮ್ ಆಲ್ ಪ್ರಾಬ್ಲಮ್ಸ್ ಅಸೋಸಿಯೇಟೆಡ್ ವಿತ್ ಚಿಲ್ಡ್ರನ್ಸ್ ಎಜುಕೇಷನ್ ಇನ್ ದ ಗವರ್ಮೆಂಟ್ ಸ್ಕೂಲ್ಸ್ ಆಫ್ ಇಂಡಿಯಾ. ಸೊ ಬೇಸಿಕಲಿ ಸ್ಕೀಮ್ ಇಂಡಿಯಾಲೇ ಇರೋದು, ಮೋದಿಜಿಯವರೇ ಶುರು ಮಾಡಿರೋದು. ಸೊ MHRD ಅಂದರೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ. ಸೊ ಇದೊಂದು ಕಮ್ಯುನಿಟಿ, ಇವರು ಏನು ಮಾಡಿದ್ದಾರೆ, ಈ ಥರ ಒಂದು ಸ್ಟಾರ್ಟ್ ಮಾಡಿದ್ದಾರೆ, ಈ ಎಲ್ಲ ಪ್ರಾಬ್ಲಮ್ಸ್ನ, ಈ ಅಡೆತಡೆಗಳನ್ನೆಲ್ಲ ತೆಗೆದು ಮಕ್ಕಳಿಗೆ ಒಳ್ಳೆ ಯೋಜನೆಯ ಈ ವಿದ್ಯಾಭ್ಯಾಸ ಮಾಡೋಕ್ಕೆ ಅಂತ ಈ ಗೌರ್ಮೆಂಟ್ ಸ್ಕೂಲಲ್ಲಿ. ಬೇಸಿಕಲಿ ಪಬ್ಲಿಕ್ ಅಂದ್ರೆ ಆಬ್ವಿಯಸ್ಲಿ, ಪ್ರೈವೇಟ್ ಸ್ಕೂಲಲ್ಲಿ ಅಂದ್ರೆ ಆಬ್ವಿಯಸ್ಲಿ ಖರ್ಚಾಗುತ್ತೆ. ಈ ಗೌರ್ಮೆಂಟ್ ಅಂದ್ರೆ ಅದೇ ತಕ್ಕಂಗೆ ಸ್ಕೀಮು, ಎಲ್ಲ ಥರ ಹಣಕಾಸು ಎಲ್ಲ ಸಹಾಯನೂ ಮಾಡ್ತಾರೆ. ಓಕೆ, ಇದ್ರ ಮೇನ್ ಕೀ ಫೀಚರ್ಸ್ ಏನಂತ ತಿಳ್ಕೊಂಬೋಣ. ಸುಮ್ಮನೆ ವಿದ್ಯಾಂಜಲಿ ಸ್ಕೀಮ್ ಏನೋ ಮಕ್ಕಳೊಂದು ಹೋಗ್ತಾರೆ. ಸೊ ಬೇಸಿಕಲಿ ಏನಂದ್ರೆ, ಈ ಸ್ಕೀಮಲ್ಲಿ ಮಕ್ಕಳು ಓದಕ್ಕೆ ಹೋಗ್ತಾರೆ. ಸೊ ಅದನ್ನ ಇದನ್ನ ಮಾಡೋಕ್ಕೆ ಆ ಪ್ರೋಸೆಸ್ನ, ಇದೊಂದು ವಾಲಂಟಿಯರ್ ಬೇಸ್ಡ್ ಪ್ರೋಗ್ರಾಮ್. ಸೊ ವಿದ್ಯಾಂಜಲಿ ಯೋಜನಾ ಈಸ್ ವಾಲಂಟಿಯರ್ ಬೇಸ್ಡ್ ಪ್ರೋಗ್ರಾಮ್ ಡಿಸೈನ್ ಫಾರ್ ಯೂಸಿಂಗ್ ದ ಕಮ್ಯುನಿಟಿ ಪವರ್ ಇನ್ ದ ಸ್ಕೂಲ್ ಎಜುಕೇಷನ್ ಸೆಕ್ಟರ್. ಅದೇ ನಾ ಆವಾಗಲೇ ಹೇಳದ್ನಲ್ಲ, ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ. ಆ ಕಮ್ಯುನಿಟಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ತರ ವಾಲಂಟಿಯರ್ಸ್, ನಮ್ಮಂತ ವಾಲಂಟಿಯರ್ಸ್ ಗಳನ್ನ ಹಿಡ್ಕೊಂಡು ಅದನ್ನ ಈ ಸ್ಕೀಮಿಗೆ ನನ್ಕಂಡ್ರೆ ನಾವು ಪ್ರಮೋಟ್ ಮಾಡೋ ತರ, ಎಲ್ಲರ ಮಕ್ಕಳನ್ನ ಈ ಕಡೆ ಸೇರಿಸಿ ಆ ತರ ಎಜುಕೇಶನ್ ಸೆಕ್ಟರ್ ನಾವು ಉದ್ಯೋಗ ಮಾಡೋಕ್ಕೆ ಗೌರ್ಮೆಂಟ್ ಸ್ಕೂಲಲ್ಲಿ ಯಾವುದೇ ಅಡೆತಡೆಗಳಿದೆ. ಸೊ ದೇರ್ ಇಸ್ ನೋ ಫಾರ್ಮಲ್ ಎಜುಕೇಶನ್ ಕ್ವಾಲಿಫಿಕೇಶನ್ ರಿಕ್ವೈರ್ಡ್ ಫಾರ್ ದಿಸ್ ವಾಲಂಟಿಯರಿಂಗ್. ಯಾವ ವಾಲ್ ಇದಕ್ಕೆ ಏನ್ ಬೇಡ, ಬೇಸಿಕ್ ನಾಲೆಜ್ ಏನಂದ್ರೆ ಒಳ್ಳೊಳ್ಳೆ, ಐ ಮೀನ್ ಈ ಪಾವರ್ಟಿಲಿರೋ ಮಕ್ಕಳನ್ನೆಲ್ಲ ಓದಿ, ನಾವು ಈಗೇನೋ ಆರಾಮಾಗಿ ಓದ್ತಾ ಇದ್ದೀವಿ, ಪಾಪ ಅವ್ರುಗಳು ಅವ್ರಿಗೂ ವಿದ್ಯಾಭ್ಯಾಸ ಬೇಕೇ ಬೇಕು ಏನೇ ಮಾಡಕ್ಕೂ. ಸೊ ಅದಕ್ಕೋಸ್ಕರ ಈ ಯೋಜನಾ ಸ್ಕೀಮ್ ಈ ತರ ಮಾಡಿಕೊಟ್ಟಿದೆ ನಮಗೆ. ಡಿಸರ್ವಿಂಗ್ ಅಂಡ್ ವಿಲ್ಲಿಂಗ್ ಸ್ಟಾಫ್ ಇನ್ ಗೌರ್ಮೆಂಟ್ ಸ್ಕೂಲ್ಸ್ ವಿಲ್ ಸಪೋರ್ಟ್ ಎವ್ರಿ ಸ್ಟೂಡೆಂಟ್ ಬಿಕಮ್ಸ್ ಎಜುಕೇಟೆಡ್. ಸೊ ಈ ಕೊನೆ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್, ನಾ ಈ ವಾಲಂಟಿಯರ್ಸ್ ಆಗಿ ಸೊ ಅವ್ರನ್ನ ಕನ್ವಿನ್ಸ್ ಮಾಡಿ ಈ ತರ ಆಗೇ ಆಗತ್ತೆ, ಆ ತರ ಸ್ಕೀಮ್ ಅಲ್ಲಿ ಈ ತರ ಮಾಡಿದ್ರೆ ಆಬ್ವಿಯಸ್ಲಿ ಎಲ್ಲಾನು ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಎಲ್ಲರೂ ಒಟ್ಟಿಗೆ ಬೆಳಿನೂಬಹುದು. ಸೊ ಇದು ತುಂಬಾ ರಿವಾಲ್ವಿಂಗ್ ಪ್ರೋಸೆಸ್ ಇದು. ಸೊ ಇಂಥದ್ದು ಮಾಡಲೇಬಹುದು. ಸೊ ಜನ ಜಾಸ್ತಿ ಇದ್ರೆ ಆದಷ್ಟು ಇನ್ನ ಉದ್ಯೋಗ, ಎಜುಕೇಶನ್ ಸಿಸ್ಟಮ್ ಇನ್ನ ಜಾಸ್ತಿ ಆಗುತ್ತೆ, ಎಲ್ಲ ಮಕ್ಕಳನ್ನು ಎಲ್ಲರಿಗೂ ವಿದ್ಯಾಭ್ಯಾಸ ಆಗೇ ಆಗುತ್ತೆ, ಆಗ್ಬೇಕು ಅಂತ ನಾವೆಲ್ಲ ಬಯಸಲೇಬೇಕು ಆ ಥರ. ಸೊ ನೆಕ್ಸ್ಟ್ ಅದಕ್ಕೆ ಇಷ್ಟು ಹೇಳಿದ್ದೀನಿ ವಿದ್ಯಾಭ್ಯಾಸ. ಸೊ ಬೇಸಿಕಲಿ ನಾವು ವಾಲಂಟಿಯರ್ ಆಗೋಕ್ಕೆ ಏನಾರ ಮಾಡ್ಬೇಕಲ್ಲ ಸುಮ್ಮನೆ. ಈಗ ಇದು ಸಿಂಪಲ್ ಆಗಿದೆ, ತುಂಬಾ ಸಿಂಪಲ್, ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ಬೇಕು. ಅದೇ ಬೇರೆ ಕಡೆ ಎಲ್ಲರೂ ಹೋದ್ರೆ 1000 ಪೇಪರ್ ಡಾಕ್ಯುಮೆಂಟ್ಸ್ ಪೇಪರ್ ವರ್ಕ್ಸ್ ಅಲ್ಲಿ ಫುಲ್ ನಮ್ಮನ್ನ ಇದು ಮಾಡ್ತಾರೆ. ಸೊ ಇದೇನಿಲ್ಲ, ಇದೆಂತ ಕ್ಲೀನ್ ಸ್ಕೀಮ್ ಅಂದ್ರೆ ವಿದ್ಯಾಂಜಲಿ ಯೋಜನಾ ಸ್ಕೀಮ್. ಒನ್ಸ್ ಇಂಡಿವಿಜುವಲ್ಸ್ ಹ್ಯಾವ್ ಡಿಸೈಡೆಡ್ ಟು ಜಾಯ್ನ್ ಇನ್ ದಿಸ್ ವಾಲಂಟಿಯರ್ ಪ್ರೋಗ್ರಾಮ್ ಆಫ್ಟರ್ ದೇ ಹ್ಯಾವ್ ರೆಡ್ ಕ್ರೈಟೀರಿಯಾ ಸ್ಪೆಸಿಫೈಡ್ ಬೈ ದ ಗವರ್ಮೆಂಟ್ ಫಾರ್ ಜಾಯ್ನಿಂಗ್ ದಿಸ್ ಪ್ರೋಗ್ರಾಮ್. ದೇ ಕ್ಯಾನ್ ಲಿಸನ್ ಟು ದ ಫಾಲೋಯಿಂಗ್ ಡೀಟೇಲ್ಸ್. ಸೊ ಬೇಸಿಕಲಿ mygovernment.in ವೆಬ್ಸೈಟ್ಗೆ ಹೋಗಿದೆ, ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತು. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲೊಂದು ಸೈಡಲ್ಲಿ ಒಂದು ಸಿಂಪಲ್ ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಸೊ ಬೇಸಿಕ್ ಡೀಟೇಲ್ಸ್ ಎಲ್ಲ, ಪರ್ಸನಲ್ ಡೀಟೇಲ್ಸ್, ಬೇಸಿಕ್ ಡೀಟೇಲ್ಸ್ ಅಷ್ಟೇ ಕೇಳೋದು. ನಿಯರ್ ಬೈ ನಿಯರೆಸ್ಟ್ ಸ್ಕೂಲ್ ಒಂಥರ ಸರ್ವೆ ಮಾಡ್ತಾರೆ ಅಷ್ಟೇ, ಅದಿನ್ಯಾವ ಥರದ್ದು ಅಲ್ಲ, ಜಸ್ಟ್ ಸರ್ವೆ ಮಾಡ್ತಾರೆ.
ಎಲ್ಲ ವಾಲಂಟಿಯರ್ಸ್ ಸೆಲೆಕ್ಟ್ ಆದಾಗ ದ ಬ್ಲಾಕ್ ಎಜುಕೇಷನ್ ಆಫೀಸರ್ ಹ್ಯಾಶ್ ದ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಟು ಅಪ್ರೈಸ್ ಈಚ್ ಅಪ್ಲಿಕೇಶನ್ ಫಾರ್ ದಿ ವಿದ್ಯಾಂಜಲಿ ಯೋಜನಾ. ಸುಮ್ಮನೆ ಸ್ಕ್ರೀನಿಂಗ್ ಮಾಡ್ತಾರೆ ಬೇಸಿಕಲಿ ಎಲ್ಲಾನು ತಗೊಂಡು. ಸೊ ಅದನ್ನ ತಗೊಂಡು ವಾಲಂಟಿಯರ್ಸ್ ಕಳ್ಸ್ಕೊಂಡು ಎಲ್ಲರೂ ಹೆಲ್ಪ್ ಮಾಡ್ತೀವಿ ಎಲ್ಲ ಸ್ಕೂಲ್ಗೂ ಈ ತರ ಆ ತರ ಸ್ಕೀಮ್ ಅಲ್ಲಿ. ಸೊ ಈ ಸ್ಕೀಮ್ ಅದ್ರ ಬಗ್ಗೆ ವಿದ್ಯಾಭ್ಯಾಸದ ಬಗ್ಗೆ. ಸೊ ಧನ್ಯವಾದಗಳು ಎಲ್ರಿಗೂ. ಅದು ಆಲ್ಸೋ ಡಿ ಎಸ್ ಎಸ್ ಟೀಮ್ಗೆ ತುಂಬಾ ಥ್ಯಾಂಕ್ಸ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಈ ಸ್ಕೀಮ್ನ ಈ ಅವೇರ್ನೆಸ್ ಮಾಡಕ್ಕೆ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ರಾಹುಲ್ ಕೃಷ್ಣ. ಇದೀಗ ನವೀನ್ ಎಸ್ ಅವರು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ವರ್ಣಿಸಲಿದ್ದಾರೆ. ಗುಡ್ ಈವ್ನಿಂಗ್ ಆಲ್, ನವೀನ್ ಹಿಯರ್ ಪರ್ಸ್ಯೂಯಿಂಗ್ ಬಿ ಟೆಕ್ ಫ್ರಮ್ ಜೆ ಎಸ್ ಎಸ್ ಐಟಿ ಬೆಂಗಳೂರು. ಸೊ ಮೈ ಟಾಪಿಕ್ ಇಸ್ ಆನ್ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ. ದ ಮೇನ್ ಮೋಟಿವ್ ಆಫ್ ದಿಸ್ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಇಸ್ ಟು ಬಿಲ್ಡ್ ಅಪ್ ಹೌಸ್ ಫಾರ್ ಆಲ್ ದ ಪೀಪಲ್ ಇನ್ ಅರೌಂಡ್ ದ ಕಂಟ್ರಿ, ಅಕ್ರಾಸ್ ದ ಕಂಟ್ರಿ. ಇದು ಸ್ಟಾರ್ಟ್ ಆಗಿದ್ ಬಂದು ಲಾಂಚ್ ಇನ್ ದ ಇಯರ್ 2015 ಬೈ ಅಂಡರ್ ದ ನರೇಂದ್ರ ಮೋದಿಸ್ ಗವರ್ಮೆಂಟ್ ಅಂಡ್ ಇಟ್ ವಿಲ್ ಬಿ ಟಿಲ್ ದ ಇಯರ್ 2022. ಅಂಡ್ ದಿಸ್ ಇಸ್ ಇದು ಬಂದು ಫಂಡ್ ಮಾಡೋದು ಬಂದು ಸೆಂಟ್ರಲ್ ಅಂಡ್ ಇಟ್ ವಿಲ್ ಗಿವ್ ಯು ಅಸಿಸ್ಟೆನ್ಸ್ ಆಫ್ ಥ್ರೂ ದ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ ಫಾರ್ ಪ್ರೊವೈಡಿಂಗ್ ಹೌಸಸ್ ಟು ಆಲ್ ದ ಎಲಿಜಿಬಲ್ ಫ್ಯಾಮಿಲೀಸ್. ಅಂದ್ರೆ ಸೊ ಇದಕ್ಕೆ ಫಂಡ್ ಬರೋದು ಬಂದು ಮೇನ್ಲಿ ಫ್ರಮ್ ದ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಈ ಸ್ಟೇಟ್ ಗವರ್ಮೆಂಟ್ ಅಂಡರ್ ಬಂದು ಯು ವಿಲ್ ಹ್ಯಾವ್ ಎ ಫ್ಲೆಕ್ಸಿಬಿಲಿಟಿ ಅಂಡ್ ಬೆನಿಫಿಷರೀಸ್ ಫಾರ್ ದರ್ ರೆಸ್ಪೆಕ್ಟಿವ್ ಸ್ಟೇಟ್ಸ್. ಅಂಡ್ ದಿಸ್ ಇನಿಷಿಯೇಟಿವ್ ವಾಸ್ ಸ್ಟಾರ್ಟೆಡ್ ಬೈ ದ ಗವರ್ಮೆಂಟ್ ಬಿಕಾಸ್ ಎಲ್ಲರಿಗೂ ಅಫೋರ್ಡಬಲ್ ಹೌಸಿಂಗ್ ಟು ಪ್ರೊವೈಡ್ ದ ಪೂರ್ ಇನ್ ದ ಅರ್ಬನ್ ಏರಿಯಾಸ್ ಅಂಡ್ ವಿತ್ ದ ಬಿಲ್ಡಿಂಗ್ ಆಫ್ 2 crore ಅಫೋರ್ಡಬಲ್ ಹೌಸಸ್ ಬೈ ದ ಎಂಡ್ ಆಫ್ ಮಾರ್ಚ್ 2022. ಇದ ಅಂಡರ್ ಅಲ್ಲಿ ಬಂದು ಎರಡು ಟೈಪ್ ಆಫ್ ಯೋಜನಾಸ್ ಇದೆ. ಸೊ ಫಾರ್ ಪಿ ಎಂ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಫಾರ್ ಅರ್ಬನ್ ಏರಿಯಾಸ್ ಅಂಡ್ ಇನ್ನೊಂದು ಬಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಫಾರ್ ರೂರಲ್ ಏರಿಯಾಸ್. ಈ ಸ್ಪೆಸಿಫಿಕ್ ಯೋಜನಾದಲ್ಲಿ ಬಂದು ನಾಟ್ ಓನ್ಲಿ ಹೌಸಿಂಗ್ ವಿಲ್ ಬಿ ಇನ್ಕ್ಲೂಡೆಡ್. ಫಾರ್ ಎಕ್ಸಾಂಪಲ್ ಇಫ್ ಒಂದು ಮನೆ ಕಟ್ಸ್ತೀವಿ ಅಂದ್ರೆ ಅದಕ್ಕೆ ಟಾಯ್ಲೆಟ್ ಸೌಭಾಗ್ಯ ಯೋಜನಾ ಅಂಡ್ ಉಜ್ವಲ ಯೋಜನಾ, ಎಲ್ ಪಿ ಜಿ ಕನೆಕ್ಷನ್ ಮತ್ತೆ ಆಕ್ಸೆಸ್ ಟು ಡ್ರಿಂಕಿಂಗ್ ವಾಟರ್ ಯೋಜನಾ ಅಂದ್ರೆ ಜನ್ಧನ್ ಅಂಡ್ ಬ್ಯಾಂಕಿಂಗ್ ಫೆಸಿಲಿಟೀಸ್ ಬಂದು ಎಲ್ಲ ಆಲ್ಮೋಸ್ಟ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಅಂಡ್ ಗವರ್ಮೆಂಟ್ ಟಾರ್ಗೆಟ್ ಬಂದು ಬೈ ದ ಎಂಡ್ ಆಫ್ 2022 ಅಟ್ ಲೀಸ್ಟ್ 2 crore ಹೌಸಸ್ ಬಂದು ಬಿಲ್ಡ್ ಆಗಬೇಕು ಇದು ಅಂಡರ್ ಅಲ್ಲಿ. ಅಂಡ್ ಇದು ಗೈಡ್ಲೈನ್ಸ್ ಬಂದ್ಬಿಟ್ಟು ಫಾರ್ ಎಕನಾಮಿಕಲಿ ವೀಕ್ ಸೆಕ್ಷನ್ ಬಂದು ಅಪ್ ಟು 30 square meter ಕಾರ್ಪೆಟ್ ಏರಿಯಾ. ಅಂಡ್ ದಿಸ್ ಇಸ್ ನಾಟ್ ಓನ್ಲಿ ಲಿಮಿಟೆಡ್ ಬಟ್ ಈ ಸ್ಟೇಟ್ಸ್ಗೂ ಮತ್ತೆ ಯೂನಿಯನ್ ಟೆರಿಟರೀಸ್ ಬಂದು ಫ್ಲೆಕ್ಸಿಬಿಲಿಟಿ ಇರುತ್ತೆ ಟು ಅವ್ರ ಕಮ್ಮಿನ ಬೇಕಾದ್ರೆ ಮಾಡ್ಕೊಬಹುದು ಅಂಡ್ ಇಲ್ಲಾಂದ್ರೆ ಜಾಸ್ತಿನೂ ಬೇಕಾದ್ರೆ ಮಾಡ್ಕೊಬಹುದು ಅಂಡರ್ ದ ಅಪ್ರೂವಲ್ ಆಫ್ ದ ಮಿನಿಸ್ಟ್ರಿ. ಅಂಡ್ ದಿಸ್ ಇಸ್ ಅಂಡರ್ ಇದು ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಪಾವರ್ಟಿ ಎಲಿವೇಶನ್. ಅಂಡ್ ಇದು ಲಾಂಚ್ ಆಗಿದ್ ಬಂದು 2015, ವಿಚ್ ಇಸ್ 6 years ago. ಅಂಡ್ ಒನ್ ಆಫ್ ದ ಕೀ ಪರ್ಸನ್ ಹೂ ಪ್ಲೇಡ್ ಇಂಪಾರ್ಟೆಂಟ್ ರೋಲ್ ಇನ್ ದಿಸ್ ಇಸ್ ಪರ್ಸನ್ ಕಾಲ್ಡ್ ಹರ್ದೀಪ್ ಸಿಂಗ್ ಪುರಿ. Coming to the eligibility, eligibility bandu any applicant yaru ee scheme ga under apply martaro avarge avar under alli yadu like name pakka house irbaradu and avar matra alla any one under his family should not have any pakka house in his name. And avail madavar bandu previously yavade assistance or any scheme of government of India dali that is related to housing bandu enroll agirbadu. And mandatory is the ownership bandu mainly for females, not for males. And property bandu also should be co-owned by the female member of the family. And the location of elli neevu mane kattbeku anta plan madidru aa location should fall under the statutory towns as per 2011 census. And the planning should also be under the 2011 census which is digital now.
it should be under the 2011 census. And if you look at the presentation, income bandhu for a different section of people, maximum eligible loan bandhu differ agutha. And the annual income should also be satisfied to avail this loan. For economically weaker section, up to 3 lakh income irbeku, and the maximum eligibility loan bandhu 6 lakhs. And light income group is 3 to 6 lakh, and the maximum loan is which is same as for EWS section also. Middle income group and maximum medium income group 1 and medium income group 1 bandhu 6 to 12 income irbeku, and maximum eligible loan should be 9. And medium income group category 2 bandhu 12 to 18 lakhs income and 12 lakhs maximum eligible. So I hereby conclude by presentation. Thank you. Thank you, Naveen. Idiga Sagar avaru Ayushman Bharat yojana na explain madutare. Hello all, myself Sagar. Naan JSS Academy of Technical Education alle ottidini. I am branch same. So nan basically topic irodu Ayushman Bharat yojana. Idu government of India scheme alli bandirodu. Idu basically was launched as recommended by the National Health Policy 2017. Andre idu 2017 alli National Health Policy ರೆಕಮೆಂಡ್ ಮಾಡಿದ್ದಕ್ಕೆ ಇದನ್ನ ತಂದಿದ್ದಾರೆ, ಈ ಯೋಜನೆ ತಂದಿದ್ದಾರೆ. ಯಾವುದಕ್ಕೋಸ್ಕರ ತಂದಿದ್ದಾರೆ ಅಂದ್ರೆ, ಟು ಅಚೀವ್ ದಿ ವಿಷನ್ ಆಫ್ ಯೂನಿವರ್ಸಲ್ ಹೆಲ್ತ್ ಕವರೇಜ್. ಅಂದ್ರೆ ಎಲ್ಲ ಹೆಲ್ತ್ ಬಗ್ಗೆ, ಎಲ್ಲ ಜನರ ಹೆಲ್ತ್ ಬಗ್ಗೆ ಇದ್ರ ಅದಕ್ಕೋಸ್ಕರ ಇದು ತಂದಿದ್ದಾರೆ. ದಿಸ್ ಇನಿಷಿಯೇಟಿವ್ ಹ್ಯಾಸ್ ಬೀನ್ ಡಿಸೈನ್ ಟು ಮೀಟ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂಡ್ ಇಟ್ಸ್ ಅಂಡರ್ಲೈನಿಂಗ್ ಕಮಿಟ್ಮೆಂಟ್ ವಿಚ್ ಇಸ್ ಟು ಲೀವ್ ನೋ ಒನ್ ಬಿಹೈಂಡ್. ಅಂದ್ರೆ ಯಾರನ್ನು ಹಿಂದೆ ಬಿಡೋ ಹಾಗಿಲ್ಲ. ಅಂದ್ರೆ ಹೆಲ್ತ್ ಬಗ್ಗೆ ಬೇಸಿಕಲಿ. ಅಂಡ್ ದಿಸ್ ಸ್ಕೀಮ್ ಏಮ್ಸ್ ಟು ಅಂಡರ್ಟೇಕ್ path breaking intervention to holistically address the healthcare system at the primary, secondary and tertiary level. Idu three levels alli divide agirutte healthcare. Matte Ayushman Bharat adopts a continuum of care approach comprising of two related components. Idralli two related components ide. Adu first one bandu health and wellness centers, second one bandu Pradhan Mantri Jan Arogya Yojana. Benefits of ಆಯುಷ್ಮಾನ್ ಭಾರತ್ ಯೋಜನಾ ಏನೇನ್ ಇದ್ರ ಬೆನಿಫಿಟ್ಸ್? ಫಸ್ಟ್ ಹೆಲ್ತ್ ಕವರ್ ಆಫ್ ರುಪೀಸ್ 5 lakhs. ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ತರ 5 lakh rupees ವರೆಗೆ ಹೆಲ್ತ್ ಇನ್ಶೂರೆನ್ಸ್ ಸಿಗುತ್ತೆ. ಮತ್ತೆ ಪ್ರಯಾರಿಟಿ ಟು ಗರ್ಲ್ ಚೈಲ್ಡ್ ವುಮೆನ್ ಅಂಡ್ ಸೀನಿಯರ್ ಸಿಟಿಸನ್ಸ್. ಬೇಸಿಕಲಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಹುಡುಗಿಯರಿಗೆ ಮತ್ತು ಮಹಿಳೆಯರಿಗೆ ಸೇರಿರೋದು. ಮತ್ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಕವರ್ಡ್. ಆಕ್ಸೆಸ್ ಟು ಪೇಪರ್ಲೆಸ್ ಅಂಡ್ ಕ್ಯಾಶ್ಲೆಸ್ ಹೆಲ್ತ್ ಕೇರ್. ಅಂದ್ರೆ ದುಡ್ಡು ಇಲ್ಲದೆ ಮತ್ತೆ ಪೇಪರ್ಲೆಸ್ ಹೆಲ್ತ್ ಕೇರ್ ಅಂತ, ಅದಕ್ಕೆ ಮೇನ್ ಯೂಸ್ ಆಗುತ್ತೆ ಇದು. ಎಲಿಜಿಬಿಲಿಟಿ ಫಾರ್ ಪಿಎಂ ಜೆಎವೈ ರೂರಲ್. ಅಂದ್ರೆ ರೂರಲ್ ಅಲ್ಲಿ ಮತ್ತೆ ಅರ್ಬನ್ ಅಲ್ಲಿ ಏನೇನು ಎಲಿಜಿಬಿಲಿಟಿ ಬೇಕು ಈ ಆಯುಷ್ಮಾನ್ ಭಾರತ್ ಯೋಜನಾಕ್ಕೆ? ಫಸ್ಟ್ ಆಫ್ ಆಲ್ ರೂರಲ್ ಅಲ್ಲಿ ಪೀಪಲ್ ಬಿಲಾಂಗಿಂಗ್ ಟು ಎಸ್ ಸಿ ಅಂಡ್ ಎಸ್ ಟಿ ಫ್ಯಾಮಿಲೀಸ್, ಎಸ್ ಸಿ ಮತ್ತೆ ಎಸ್ ಟಿ ಕ್ಯಾಸ್ಟ್ ಇರೋರಿಗೆ ಇದು ಬೇಸಿಕಲಿ ಬಿಲಾಂಗ್ ಆಗುತ್ತೆ. ಮತ್ತೆ ಹೌಸ್ ಹೋಲ್ಡ್ ವಿತ್ ನೋ ಮೇಲ್ ಮೆಂಬರ್ಸ್ ಬಿಟ್ವೀನ್ ದ ಏಜ್ ಆಫ್ 16 years ಅಂಡ್ 59 years. ಯಾರು ಗಂಡಸ್ರು ಇರಲ್ಲ ಮನೆಯಲ್ಲಿ, ಅಂದ್ರೆ ತೀರೋಗ್ಬಿಟ್ಟಿರುತ್ತಾರೆ, ಅವರಿಗೆ ಬಿಟ್ವೀನ್ ದ ಏಜ್ ಆಫ್ 16 and 59 years ಆ ಮಧ್ಯ ಆ ಏಜ್ ಗ್ಯಾಪ್ ಅಲ್ಲಿ ಯಾರ್ಯಾರಿಗಿರಲ್ಲ ಅದು ಅವರಿಗೆ ಎಲಿಜಿಬಿಲಿಟಿ ಇದಿರುತ್ತೆ. ಮತ್ತೆ ಬೆಗ್ಗರ್ಸ್ ಅಂಡ್ ದೋಸ್ ಸರ್ವೈವಿಂಗ್ ಅನ್ ಆಲ್ಸ್, ಅಂದ್ರೆ ಹೊರಗಡೆ ಇವಾಗ ಭಿಕ್ಷೆ ಬೇಡೋರಿಗೆ ಇದು ಈ ಯೋಜನಾ ಯೂಸ್ ಆಗುತ್ತೆ. ಮತ್ತೆ ಫ್ಯಾಮಿಲೀಸ್ ವಿತ್ ನೋ ಇಂಡಿವಿಜುವಲ್ ಬಿಟ್ ಏಜ್ ಬಿಟ್ವೀನ್ ದ ಏಜ್ ಆಫ್ 16 and 59 years. ಮುಂಚೆ ಹೇಳ್ದಂಗೆ ಸೇಮ್ ಇಂಡಿವಿಜುವಲ್ ಯಾರಿರಲ್ಲ, ಕೆಲಸ ಮಾಡೋರು ಯಾರಿರಲ್ಲ, ಸಂಬಳ ಅಂದ್ರೆ ತಗೊಳೋರು ಯಾರಿರಲ್ಲ ಅವರಿಗೆ ಈ ಯೋಜನಾ ಯೂಸ್ ಆಗುತ್ತೆ. ಹೌಸ್ ಹೋಲ್ಡ್ ವಿತ್ ಅಟ್ ಲೀಸ್ಟ್ ಒನ್ ಫಿಸಿಕಲ್ ಚಾಲೆಂಜ್ ಮೆಂಬರ್ ಅಂಡ್ ನೋ ಹೆಲ್ತಿ ಅಡಲ್ಟ್ ಇಂಡಿವಿಜುವಲ್. ಒಬ್ರು ಏನೋ ಒಂದು ಫಿಸಿಕಲಿ ಚಾಲೆಂಜ್ ಮೆಂಬರ್ ಅಕಸ್ಮಾತ್ ಮನೆಯಲ್ಲಿ ಇದ್ರೆ ಅವರಿಗೆ ಈ ಯೋಜನೆ ಯೂಸ್ ಆಗುತ್ತೆ. ಅರ್ಬನ್ ಅಲ್ಲಿ ಯಾರ್ಯಾರಿಗೆ ಯೂಸ್ ಆಗುತ್ತೆ ಅಂದ್ರೆ ವಾಷರ್ ಮ್ಯಾನ್, ಮತ್ತೆ ಮೆಕ್ಯಾನಿಕ್ಸ್, ಎಲೆಕ್ಟ್ರಿಷಿಯನ್ಸ್, ಡೊಮೆಸ್ಟಿಕ್ ಹೆಲ್ಪ್ ಇವರಿಗೆಲ್ಲರಿಗೆ, ಮತ್ತೆ ಟೇಲರ್ಸ್, ಟ್ರಾನ್ಸ್ಪೋರ್ಟ್ ವರ್ಕರ್ಸ್, ಡ್ರೈವರ್ಸ್, ಕಂಡಕ್ಟರ್ಸ್, ಹೆಲ್ಪರ್ಸ್ ಇವರೆಲ್ಲರಿಗೆ ಈ ಯೋಜನೆ ಅರ್ಬನ್ ಯೋಜನಾ ಅವರಿಗೆ ಈ ಇವರಿಗೆ ಎಲ್ಲ ಎಲಿಜಿಬಿಲಿಟಿ ಇರುತ್ತೆ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಸಾಗರ್, ಇಟ್ ವಾಸ್ ವಂಡರ್ಫುಲ್.